ಚೈತ್ರನಿಗೂ ಮತ್ತು ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ. ಚೆನ್ನಾಗಿ ಭಾಷಣ ಮಾಡ್ತಾ ಇದ್ಲು, ಸಾಕಷ್ಟು ಕಲ್ತಿದ್ದಾಳೆ, ಸಾಕಷ್ಟು ತಿಳುವಳಿಕೆ ಇತ್ತು. ಹಾಗಾಗಿ ಸಹಜವಾಗಿ ನಮ್ಮ ಸಂಘಟನೆಯವರು ಭಾಷಣಕ್ಕೆ ಅಥವಾ ಚೈತ್ರ ನಮ್ಮ ಸಂಘಟನೆಯಲ್ಲಿ ಇದ್ದಾರಂತ ಎಲ್ಲಿ ಬಂದಿದೆ, ಯಾರು ಹೇಳಿದ್ದಾರೆ? ಚೈತ್ರ ಪ್ರಕರಣದಲ್ಲಿ ನಮ್ಮ ಸಂಘಟನೆಯವರು ಇದ್ದಾರಂತ ನಿಮ್ಗೆ ಯಾರು ಹೇಳಿದ್ದಾರೆ? ಖಂಡಿತವಾಗ್ಲೂ ಚೈತ್ರನಿಗೂ ಮತ್ತು ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ. ಸರಿ ಇದೆ, ಅವಳನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಭಾಷಣಗಾರರಾಗಿ ಕರೆಯುತ್ತಿದ್ದದ್ದು ಹೌದು. ಯಾಕೆಂದರೆ ಚೆನ್ನಾಗಿ ಭಾಷಣ ಮಾಡ್ತಾ ಇದ್ಲು, ಸಾಕಷ್ಟು ಕಲ್ತಿದ್ದಾಳೆ, ಸಾಕಷ್ಟು ತಿಳುವಳಿಕೆ ಇತ್ತು. ಹಾಗಾಗಿ ಸಹಜವಾಗಿ ನಮ್ಮ ಸಂಘಟನೆಯವರು ಭಾಷಣಕ್ಕೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ರು. ಆದರೆ ಇವತ್ತು ಇವಳದು ಚೈತ್ರಂದು ಪ್ರಕರಣ ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ, ಕೇಸ್ ಆಗಿದೆ, ಇವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗಲಿ, ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇಂತಹ ಘಟನೆಗಳಿಗೆ, ಇಂತಹ ವಿಚಾರಗಳಿಗೆ ನಮ್ಮ ಸಂಘಟನೆ ಆಸ್ಪದ ಕೊಡುವುದಿಲ್ಲ. ಮತ್ತು ನಮ್ಮ ಸಂಘಟನೆ ಸಹಕಾರವನ್ನು ಖಂಡಿತವಾಗಲೂ ಈ ರೀತಿಯ ಯಾವುದು ಪ್ರಕರಣಗಳಿಗೆ ಸಹಕಾರವನ್ನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಭಜನೆ ದಳ ಕೊಡುವುದಿಲ್ಲ. ಅಲ್ಲ, ಕಂಪ್ಲೇಂಟ್ 2 ತಿಂಗಳ ಮುಂದೆ ನನ್ನ ಗಮನಕ್ಕೆ ಬಂದದ್ದು ಹೇಳಿದ್ದು ಗುರುಪ್ರಸ್ವಾಮಿಗಳೇ, ನೀವು ಅದನ್ನು ನೋಡಿದ್ದೀರಿ. ಹಾಗಾಗಿ ಅದರಲ್ಲೇ ನಾನು ಸತ್ಯವನ್ನು ಮರೆಮಾಚುವಂತಿಲ್ಲ. ನನ್ನ ಹತ್ರ ಹೇಳಿದರು ಅವರು, ಶರಣ್ ಹೀಗೆ ನನಗೆ ಫೋನ್ ಮಾಡಿದರು, ಈ ರೀತಿ ಆಗಿದೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀವ್ಯಾಕೆ ಇದು ಮಾಡ್ತಾ ಇದ್ದೀರಿ, ನೀವು ಇರಲಿ, ನಿಮ್ಮ ಪಾತ್ರ ಇಲ್ಲಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಯಾರು ಇದ್ದಾರೆ ಅವ್ರು ಅದನ್ನು ತಲೆ ಕೆಡಿಸ್ಕೊಳ್ತಾರೆ, ಕೇಸು ಇನ್ನೊಂದು ಮತ್ತೊಂದು ಮಾಡ್ಬೋದು ಅಂತ ಹೇಳಿದ್ದೆ. ಸಹಜವಾಗಿ ನಾನು ಅದನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ. ಒಬ್ಬ ಗುರುಪುರ ಸ್ವಾಮೀಜಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗಂತೂ ಸಂಬಂಧನೇ ಇಲ್ಲ. ತನಿಖೆ ಆಗ್ತಾ ಇದೆ, ತನಿಖೆ ಆಗಲಿ, ತಪ್ಪಾದರೆ ಶಿಕ್ಷಣ ಇಡಲಿ ಪೊಲೀಸ್ಗೂ, ಕಾನೂನು ಇದೆ. ಇವತ್ತು ಯಾರೋ ತನಿಖೆ ಮಾಡ್ತಾ ಇದ್ದಾರೆ, CCB ಅವರು ಮಾಡಲಿ, ಯಾರನ್ನೆಲ್ಲ ಬಂಧನ ಮಾಡಿದ್ದಾರೆ. ನಾವು ಸಹ ಅದನ್ನೇ ಹೇಳೋದು, ಈ ರೀತಿಯ ಪ್ರಕರಣಗಳು ಎಲ್ಲಿ ಕೂಡ ಆಗಬಾರ್ದು. ಆಗಿದ್ದರೆ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲರನ್ನು ಬಂಧನ ಮಾಡಲಿ.